ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲ್, ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನಾವು ಈ ಮೆನೋಪಾಸ್ ಅಥವಾ ಋತುಬಂಧದ ಸೀರೀಸ್ ಆಫ್ ವಿಡಿಯೋಸನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪೆರಿ ಮೆನೋಪಾಸಲ್ ಸಿಂಪ್ಟಮ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಿಮಗೆ ಗೊತ್ತಿರುವ ಹಾಗೆಯೇ ಈ ಋತುಬಂಧ ಅಂದರೆ ಆಲ್ಮೋಸ್ಟ್ ಅರೌಂಡ್ 45 to 55 ಇಯರ್ಸಿನ ಮಹಿಳೆಯರಲ್ಲಿ ಆಗ್ತಾ ಇರುತ್ತೆ. ಬಟ್ ಕೆಲವೊಂದು ಸಲ ನೀವು ನೋಡ್ತಾ ಇರ್ಬೋದು ಈ 35-38 ಇಯರ್ಸ್ ಮಹಿಳೆಯರಲ್ಲಿ, ಅರೌಂಡ್ 40 ಇಯರ್ಸ್ ಮಹಿಳೆಯರಲ್ಲಿ ಎಲ್ಲ ಈ ಥರದ ಸಿಂಪ್ಟಮ್ಸ್, ಕೆಲವೊಂದು ಸಿಂಪ್ಟಮ್ಸ್ ಅವ್ರಿಗೆ ಬರ್ತಾ ಇರುತ್ತೆ. ಯಾವುದು ಅವರಿಗೆ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇರುತ್ತೆ, ನಾನು ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೇನೆ, ನನಗೆ ಯಾಕೆ ಇರಿಟೇಷನ್ ಆಗ್ತಾ ಇದೆ, ನನ್ನ ಪೀರಿಯಡ್ಸ್ ಯಾಕೆ ಇರ್ರೆಗ್ಯುಲರ್ ಆಗ್ತಾ ಇದೆ, ನನಗೆ ಯಾಕೆ ತುಂಬ ಶೆಕೆ ಆಗ್ತಾ ಇದೆ, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಅವರಿಗೆ ಬರ್ತಾ ಇರುತ್ತೆ. ಸೊ ಈ ಪೆರಿ ಮೆನೋಪಾಸ್ ಅಂತ ಏನಿರುತ್ತೆ, ಪೆರಿ ಅಂದರೆ ಈ ಮೆನೋಪಾಸಿನ ಸುತ್ತಲೂ ಇರುವಂತಹ ಇಯರ್ಸ್ ಅಥವಾ ವರ್ಷಗಳು, ಸೊ ಅದನ್ನು ನಾವು ಪೆರಿ ಮೆನೋಪಾಸಲ್ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಪೆರಿ ಮೆನೋಪಾಸಲ್ ಪೀರಿಯಡಲ್ಲಿ ನಮ್ಮ ಬಾಡಿ ಏನಿರುತ್ತೆ, ಟ್ರಾನ್ಸಿಷನ್, ಈಗ ಮೆನೋಪಾಸಿಗೆ ಹೋಗಲಿಕ್ಕೆ ಅದು ಪ್ರಿಪೇರ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಕೆಲವೊಂದು ಚೇಂಜಸ್ ನಮ್ಮ ಬಾಡಿಯಲ್ಲಿ ಆಗ್ತಾ ಇರ್ತವೆ. ಸೊ ಏನಿವು ಚೇಂಜಸ್, ನೀವು ಹೇಗೆ ಇದನ್ನು ಗುರುತು ಮಾಡ್ಕೊಳ್ಬೇಕು, ಆ್ಯಂಡ್ ಏನು ಮಾಡಬೇಕು ಇದನ್ನು ತಡೆಯಲಿಕ್ಕೆ, ಇವುಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಪೆರಿ ಮೆನೋಪಾಸಿಗೂ ಆ್ಯಂಡ್ ಮೆನೋಪಾಸಿಗೂ ಡಿಫ್ರೆನ್ಸ್ ಏನು? ಪೆರಿ ಮೆನೋಪಾಸಲ್ಲಿ ಏನಾಗುತ್ತೆ, ಆ ಮಹಿಳೆಗೆ ಪೀರಿಯಡ್ಸ್ ಬರ್ತಾ ಇರುತ್ತೆ. ಅವಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಆ ಥರ ಅವಳಿಗೆ ಪೀರಿಯಡ್ಸ್ ಬರ್ತಾ ಇರ್ಬೋದು. ಬಟ್ ಮೆನೋಪಾಸಲ್ಲಿ ಏನಾಗುತ್ತೆ, 12 ತಿಂಗಳು ಸತತವಾಗಿ ಅವಳಿಗೆ ಪೀರಿಯಡ್ ಬರ್ತಾ ಇರೋದಿಲ್ಲ. ಆ್ಯಂಡ್ ಈ ಥರ ಆದಾಗ ನಾವು ಒಫಿಷಿಯಲ್ಲಿ ಅವಳಿಗೆ ಮೆನೋಪಾಸ್ ಆಗಿದೆ ಅಂತ ಡಿಕ್ಲೇರ್ ಮಾಡ್ತಾ ಇರ್ತೇವೆ. ಪೆರಿ ಮೆನೋಪಾಸಲ್ಲಿ ಏನಾಗ್ತಾ ಇರುತ್ತೆ, ಪೆರಿ ಮೆನೋಪಾಸಲ್ಲಿ ನಮ್ಮ ಬಾಡಿ ಪ್ರಿಪೇರ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಸ್ಟೇಜ್ ಅಂದರೆ ಮೆನೋಪಾಸ್, ಅದಕ್ಕೆ ಹೋಗಲಿಕ್ಕೆ ನಮ್ಮ ಬಾಡಿ ತಯಾರಿ ಮಾಡ್ಕೊಳ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ಏನಾಗ್ತಾ ಇರುತ್ತೆ, ನಮ್ಮ ಅಂಡಾಶಯದಲ್ಲಿ ಈ ಎಗ್ಸಿನ ಭಂಡಾರ ಕಡಿಮೆ ಆಗ್ತಾ 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 ಹೋಗ್ತಾ ಇರುತ್ತೆ, ಬಟ್ ಕಂಪ್ಲೀಟ್ಲಿ ಕಡಿಮೆ ಆಗಿರೋದಿಲ್ಲ. ಸೊ ಈ ಈಸ್ಟ್ರೋಜನ್ ಲೆವೆಲ್ ಆಗಲಿ, ಪ್ರೊಜೆಸ್ಟ್ರಾನ್ ಲೆವೆಲ್ ಆಗಲಿ ಕಡಿಮೆ ಬರ್ತಾ ಇರುತ್ತೆ. ಆ್ಯಂಡ್ ನಮ್ಮ ಬಾಡಿ ಈಗ ನೆಕ್ಸ್ಟ್ ಸ್ಟೇಜ್ ಆಫ್ ಮೆನೋಪಾಸಿಗೆ ಹೋಗಲಿಕ್ಕೆ ಈ ಥರದ ಟ್ರಾನ್ಸಿಷನ್ಗೆ ಅದು ಅಡ್ಜಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಬಟ್ ಪೆರಿ ಮೆನೋಪಾಸ್ ಏನಾಗ್ಬೋದು, ಕೆಲವೊಬ್ಬರಲ್ಲಿ ಈ ಮೆನೋಪಾಸ್ ಬರೋಕ್ಕಿಂತ 5 ವರ್ಷ ಮೊದಲು ಬರ್ಬೋದು, ಕೆಲವೊಬ್ಬರಲ್ಲಿ 10 ವರ್ಷ ಮೊದಲೇ ನಿಮಗೆ ಈ ಪೆರಿ ಮೆನೋಪಾಸಲ್ ಸಿಂಪ್ಟಮ್ಸ್ ಕಾಣ್ತಾ ಇರ್ಬೋದು. ಸಪೋಸ್ ಒಂದು ಮಹಿಳೆಗೆ 45 ಇಯರ್ಸಿಗೆ ಅವಳಿಗೆ ಋತುಬಂಧ ಆಗ್ತಾ ಇದೆ ಅಂದರೆ ಅವಳಿಗೆ 35 ವರ್ಷಕ್ಕೇನೆ ಈ ಥರದ ಲಕ್ಷಣಗಳು ಕಾಣಲಿಕ್ಕೆ ಶುರು ಆಗ್ತಾ ಇರಬಹುದು. ಸೊ ಯಾವ ಲಕ್ಷಣಗಳನ್ನು ನಾವು ನೋಡ್ತಾ ಇರ್ತೇವೆ ನೋಡಿ, ಎಲ್ಲರಿಗೂ ಈ ಥರದ ಲಕ್ಷಣಗಳು ಬರ್ತಾ ಇರೋದಿಲ್ಲ. ಲಕ್ಷಣಗಳು ಬಂದರೂ ಅದು ವೇರಿ ಆಗ್ತಾ ಇರ್ಬೋದು. ಬಟ್ ಕೆಲವೊಂದು ಸಿಂಪ್ಟಮ್ಸ್ ನಾವು ಯಾವ್ದು ನೋಡ್ತಾ ಇರ್ತೇವೆ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್, ಆ ಮಹಿಳೆಗೆ ತನ್ನ ಪೀರಿಯಡ್ ಇರ್ರೆಗ್ಯುಲರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಮ್ಮೆ 2 ತಿಂಗಳಿಗೆ ಬರುತ್ತೆ, ಕೆಲವೊಮ್ಮೆ 3 ತಿಂಗಳಿಗೆ ಬರುತ್ತೆ, ಫ್ಲೋ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಬಹಳ ಕಡಿಮೆ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಕೆಲವೊಬ್ಬರಿಗೆ ಹೆವಿ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗಬಹುದು. ಸಡನ್ ಆಗಿ ಈ ಹಾಟ್ ಫ್ಲ್ಯಾಶಸ್ ಅಂದರೆ ತುಂಬ ಬಿಸಿ ಆಗೋದು, ತುಂಬ ಶೆಕೆ ಆಗಲಿಕ್ಕೆ ಶುರು ಆಗೋದು, ಈ ಥರದ ಸಿಂಪ್ಟಮ್ಸ್ ಬರ್ಬೋದು. ಈ ಯೋನಿಯಲ್ಲಿ ಬಹಳ ಡ್ರೈನೆಸ್ ಆಗ್ತಾ ಇರ್ಬೋದು, ಕೆಲವೊಬ್ಬರಿಗೆ ಬಹಳ ಇನ್ಫೆಕ್ಷನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಯೂರಿನರಿ ಚೇಂಜಸ್ ಕಾಣ್ತಾ ಇರ್ಬೋದು, ಬಹಳ ಸಲ ಅವರಿಗೆ ಯೂರಿನ್ ಪಾಸ್ ಮಾಡಬೇಕು, ಆ ಥರದ ಪ್ರಾಬ್ಲಮ್ ಶುರು ಆಗ್ಬೋದು, ನಿದ್ದೆ ಪ್ರಾಬ್ಲಮ್ ಶುರು ಆಗ್ಬೋದು, ನಿದ್ದೆ ಬರಲಿಕ್ಕಿಲ್ಲ, ಆ್ಯಂಡ್ ಮೂಡ್ ಸ್ವಿಂಗ್ಸ್, ಕೆಲವೊಮ್ಮೆ ಬಹಳ ಡಿಪ್ರೆಷನ್ ಆಗ್ಬಿಡೋದು, ಕೆಲವೊಮ್ಮೆ ತುಂಬಾ ಆಂಗ್ಸೈಟಿ ಆಗೋದು, ಇವೆಲ್ಲ ಸಿಂಪ್ಟಮ್ಸ್ ಅವರಿಗೆ ಬರ್ತಾ ಇರಬಹುದು. ಸೊ ಈ ಪೆರಿಮೆನೋಪಾಸಲ್ ಟೈಮಲ್ಲಿ ನೀವು ಪ್ರೆಗ್ನೆಂಟ್ ಆಗಬಹುದಾ? ಎಸ್. ಈ ಪೆರಿಮೆನೋಪಾಸಲ್ ಟೈಮಲ್ಲಿ ನಿಮ್ಮ ಪೀರಿಯಡ್ಸ್ ಸ್ವಲ್ಪ ಇರ್ರೆಗ್ಯುಲರ್ ಆಗ್ತಾ ಇರ್ಬೋದು, ಬಟ್ ಸ್ಟಿಲ್ ನೀವು ಅಂಡೋತ್ಪತ್ತಿಯನ್ನು ಮಾಡ್ತಾ ಇರ್ತೀರ. ಸೊ ನೀವು ಪ್ರೆಗ್ನೆಂಟ್ ಆಗುವ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೀವು ಒಂದು ಪ್ರಾಪರ್ ಕಾಂಟ್ರಾಸೆಪ್ಷನ್ನನ್ನು, ಗರ್ಭ ನಿರೋಧಕ ಮೆಥಡ್ಸನ್ನು ಫಾಲೋ ಮಾಡಬೇಕು. ನಾವು ಹೇಗೆ ಈ ಪೆರಿಮೆನೋಪಾಸಲ್ ಸಿಂಪ್ಟಮ್ಸನ್ನು ಟ್ರೀಟ್ ಮಾಡೋದು ನೋಡಿ, ಪೆರಿ ಮೆನೋಪಾಸಲ್ ಸಿಂಪ್ಟಮ್ಸ್ ಇದು ಎಬ್ನಾರ್ಮಲ್ ಇರೋದಿಲ್ಲ, ಇದು ನಮ್ಮ ಬಾಡಿಯಲ್ಲಿ ಆಗ್ತಾ ಇರುವಂತಹ ಚೇಂಜಸ್. ಸೊ ಇದು ಕ್ವೈಟ್ ನಾರ್ಮಲ್ ಇರುತ್ತೆ. ಬಟ್ ಕೆಲವೊಂದು ಸಲ ಈ ಲಕ್ಷಣಗಳು ತುಂಬ ಫ್ರಸ್ಟ್ರೇಟಿಂಗ್ ಆದಾಗ ನಾವು ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸಿಗೆ ಹೋಗ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್, ನಿಮಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ನಿಮ್ಮ ಬಹಳ ಡಿಪ್ರೆಷನ್ ಆಗ್ತಾ ಇದೆ, ಆ ಥರ ಎಲ್ಲ ಇದ್ದಾಗ ಕೆಲವೊಮ್ಮೆ ಡಾಕ್ಟರ್ಸ್ ನಿಮಗೆ ಆ್ಯಂಟಿ ಡಿಪ್ರೆಸೆಂಟ್ಸನ್ನು ಕೊಡ್ತಾರೆ, ಬರ್ತ್ ಕಂಟ್ರೋಲ್ ಪಿಲ್ಸನ್ನು ಕೊಡ್ತಾರೆ, ಗರ್ಭ ನಿರೋಧಕ ಮಾತ್ರೆಗಳನ್ನು ಕೊಡ್ತಾರೆ, ಸೊ ದ್ಯಾಟ್ ನಿಮ್ಮ ಹಾರ್ಮೋನ್ ಲೆವೆಲ್ ಸ್ವಲ್ಪ ಮೇಂಟೈನ್ ಆಗಲಿ ಅಂತ.
ಈಸ್ಟ್ರೋಜನ್ ಥೆರಪಿಯನ್ನ ಕೊಡ್ಬೋದು, ಜೆಲ್ಸ್ ಇನ ಫಾರ್ಮ್ ಅಲ್ಲಿ, ಔಷಧಿಗಳ ಫಾರ್ಮ್ ಅಲ್ಲಿ, ಪ್ಯಾಚಸ್ ಇನ ಫಾರ್ಮ್ ಅಲ್ಲಿ, ಸೊ ದ್ಯಾಟ್ ನಿಮ್ಮ ಈಸ್ಟ್ರೋಜನ್ ಲೆವೆಲ್ ಅನ್ನ ಮೇಂಟೈನ್ ಮಾಡಲಿಕ್ಕೆ. ಈ ಹಾಟ್ ಫ್ಲಾಶಸ್, ಈ ತುಂಬಾ ಶೆಕೆ ಆ ತರ ಪ್ರಾಬ್ಲಮ್ಸ್ ಬರ್ತಾ ಇದ್ದಾಗ ಕೆಲವೊಮ್ಮೆ ಡಾಕ್ಟರ್ಸ್ ಈ ಗಾಬಾ ಪ್ಯಾಂಟಿನ್ ಅಂತ ಔಷಧಿಯನ್ನ ಕೊಡಬಹುದು. ಈ ಯೋನಿಗೆ ಹಾಕುವಂತ ಕ್ರೀಮ್, ವಜೈನಲ್ ಕ್ರೀಮ್ಸ್ ಅನ್ನ ಕೊಡಬಹುದು, ಸೊ ದ್ಯಾಟ್ ಅದು ನಿಮ್ಮ ಈ ವಜೈನಲ್ ಡ್ರೈನೆಸ್ ಅನ್ನ ಕಡಿಮೆ ಮಾಡಲಿಕ್ಕೆ. ಸೊ ನಾನೇನ್ ಮಾಡಬಹುದು ಈ ಟೈಮ್ ಅಲ್ಲಿ, ಅಥವಾ ಹೋಮ್ ರೆಮಿಡೀಸ್ ಏನಾದ್ರೂ ಇದೆಯಾ ಅಂತ ಸುಮಾರಷ್ಟು ಜನ ಮಹಿಳೆಯರು ಕೇಳ್ತಾ ಇರ್ತಾರೆ. ಸೊ ಫಸ್ಟ್ ಥಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಪೆರಿಮೆನೋಪಾಸ್ ಅನ್ನೋದು ಒಂದು ರೋಗ ಅಲ್ಲ. ಪೆರಿಮೆನೋಪಾಸ್ ಇಸ್ ಅ ನ್ಯಾಚುರಲ್ ಪ್ರೊಸೆಸ್, ಒಂದು ಟ್ರಾನ್ಸಿಷನ್ ಫೇಸ್ ಅಷ್ಟೇನೆ. ಸೊ ಬಟ್ ಕೆಲವೊಂದು ಥಿಂಗ್ಸ್ ನೀವು ಮಾಡೋದ್ರಿಂದ ಈ ಟ್ರಾನ್ಸಿಷನ್ ಏನಿರುತ್ತೆ, ನೀವು ಮೆನೋಪಾಸಿಗೆ ಹೋಗೋದು ಆ ಟೈಮ್ ಏನಿರುತ್ತೆ, ನೀವು ಅದನ್ನ ಬಹಳ ಕಂಫರ್ಟೇಬಲ್ ಮಾಡ್ಕೊಳ್ಬಹುದು. ಒಂದು ಅಂತ ಹೇಳಿದ್ರೆ ನೀವು ನಿಮ್ಮ ಫುಡ್, ನೀವು ಒಂದು ಬ್ಯಾಲೆನ್ಸ್ಡ್ ಫುಡ್ ಅನ್ನ ತಿನ್ಬೇಕಾಗತ್ತೆ. ನಿಮ್ಮ ವೇಟ್ ಏನಾದರೂ ಜಾಸ್ತಿ ಇತ್ತು ಅಂದಾಗ ನೀವು ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ನಿಮಗೆ ಅಟ್ಲೀಸ್ಟ್ ಒಂದು 4-5 kgs ಆದರೂ ನೀವು ಕಡಿಮೆ ಮಾಡಿಕೊಂಡ್ರೆ ಅದು ಬಹಳಷ್ಟು ಚೇಂಜಸ್ ಅನ್ನ ಮಾಡ್ತಾ ಇರುತ್ತೆ. ಬಿಕಾಸ್ ಹೇಗೆ ಈ ವೇಟ್ ಹೆಚ್ಚಾಗ್ತಾ ಇರುತ್ತೆ, ಆವಾಗ ನಿಮಗೆ ಈ ಹಾಟ್ ಫ್ಲಾಶಸ್ಸು, ಈ ಹಾರ್ಮೋನಲ್ ವೇರಿಯೇಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಫುಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾಕಂದರೆ ಫುಡ್ ಈಸ್ ದ ಮೇನ್ ಥಿಂಗ್. 80-90% ನಿಮ್ಮ ವೇಟ್ ಏನಿರುತ್ತೆ ಅದು ನಿಮ್ಮ ಆಹಾರದಿಂದ ಇರುತ್ತೆ, 10-20% ಎಕ್ಸಸೈಸ್ ಡಿಫ್ರೆನ್ಸ್ ಮಾಡ್ತಾ ಇರುತ್ತೆ. ಸೊ ಒಂದು ಬ್ಯಾಲೆನ್ಸ್ಡ್ ಫುಡ್, ಯಾವುದರಲ್ಲಿ ಪ್ರೋಟೀನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಒಳ್ಳೆಯ ಫ್ಯಾಟ್ಸ್, ಅವುಗಳನ್ನು ನೀವು ಇನ್ಕ್ಲೂಡ್ ಮಾಡಬೇಕು. ಪೋರ್ಷನ್ ಅನ್ನ ಕಂಟ್ರೋಲ್ ಮಾಡಬೇಕು, ಹೆಲ್ದಿ ಅಂತ ಹೇಳ್ಕೊಂಡು ಹೆಚ್ಚೆಚ್ಚಾಗಿ ತಿಂತಾ ಇರೋದಲ್ಲ. ಎಕ್ಸಸೈಸ್ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ, ಬರೀ ನಿಮ್ಮ ಹೆಲ್ತಿಗಲ್ಲ, ನಿಮ್ಮ ಮೂಡ್ ಸಲುವಾಗಿ, ನಿಮ್ಮ ಈ ಆಂಗ್ಸೈಟಿ ಇರ್ಬೋದು, ನಿಮ್ಮ ಡಿಪ್ರೆಷನ್ ಆಗ್ಬೋದು, ನಿಮ್ಮ ಒಳ್ಳೆಯ ಒಂದು ಮೂಡಿನ ಸಲುವಾಗಿ ಸಹ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇರುತ್ತೆ. ಸೊ ನಿಮಗೆ ಇಷ್ಟವಾದಂಥ ಯಾವುದೇ ಒಂದು ಎಕ್ಸಸೈಸ್ ಫಾರ್ಮ್ ಅನ್ನ ನೀವು ಸ್ಟಾರ್ಟ್ ಮಾಡ್ಬೋದು. ನೀವು ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂದರೆ ಅದು ವಾಕಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಯೋಗ ಇರ್ಬೋದು, ಡಾನ್ಸ್ ಇರ್ಬೋದು, ಯಾವುದೇ ಒಂದು ಫಾರ್ಮ್ ಆಫ್ ಎಕ್ಸಸೈಸ್ ಅನ್ನ ನೀವು ಸ್ಟಾರ್ಟ್ ಮಾಡಬೇಕು. ಬಟ್ ಇದರಲ್ಲಿ ಇನ್ನೊಂದು ಮೇನ್ ಥಿಂಗ್ ಅಂತ ಹೇಳಿದ್ರೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಅನ್ನ ಸಹ ಇನ್ಕ್ಲೂಡ್ ಮಾಡಬೇಕು. ಈ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳಿದ್ರೆ ಈ ವೇಟ್ಸ್ ಎಕ್ಸೆಟ್ರಾ ಇರುತ್ತೆ. ಸೊ ಆ ತರ ವೇಟ್ಸ್ ಅನ್ನ ಅಥವಾ ರೆಸಿಸ್ಟೆನ್ಸ್ ಇಟ್ಕೊಂಡು ನೀವು ಟ್ರೈನ್ ಮಾಡೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಈಗ ನಾನು ಹೇಗೆ ಹೇಳಿದೆ, ನೀವು ಮೆನೋಪಾಸ್ಗೆ ಹೇಗೆ ಹೋಗ್ತಾ ಇರ್ತೀರಾ, ನಿಮ್ಮ ಬಾಡಿಯಲ್ಲಿ ನಿಮ್ಮ ಬೋನ್ಸ್ ಇಂದ ಡೆನ್ಸಿಟಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ನಾಯುಗಳ ಮಾಸ್ ಸಹ ಕಡಿಮೆ ಆಗ್ತಾ ಇರುತ್ತೆ. ಸೊ ನೀವು ಈ ಥರ ರೆಸಿಸ್ಟೆನ್ಸ್ ಟ್ರೈನಿಂಗ್, ವೇಟ್ಸ್ ಟ್ರೈನಿಂಗ್, ಬಾಡಿ ವೇಟ್ ಟ್ರೈನಿಂಗ್ ಇರ್ಬೋದು, ಇವನ್ನೆಲ್ಲ ಮಾಡದೇ ಇದ್ದರೆ ನಿಮಗೆ ನಿಮ್ಮ ಬಾಡಿಯಲ್ಲಿ ಈ ಸ್ನಾಯುಗಳ ಮಾಸ್ ಏನಿರುತ್ತೆ, ಡೆನ್ಸಿಟಿ ಏನಿರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮಗೆ ಸುಮಾರಷ್ಟು ಈ ಥರ ಫ್ರ್ಯಾಕ್ಚರ್ಸ್ ಇರ್ಬೋದು, ಅಥವಾ ನಿಮ್ಮ ಬೋನ್ ಡೆನ್ಸಿಟಿ ತುಂಬ ಕಡಿಮೆ ಆಗಿ ಹೋಗೋ ಈ ಥರ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಎಕ್ಸಸೈಸಲ್ಲಿ ಡೆಫಿನೆಟ್ಲಿ ಯಾವುದೇ ಒಂದು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿ, ಬಟ್ ಆಲ್ಸೋ ಟ್ರೈ ಟು ಇನ್ಕ್ಲೂಡ್ ಈ ಥರ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್. ಸ್ಲೀಪನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಒಂದು ಫಿಕ್ಸ್ಡ್ ಟೈಮಿಂಗ್ ಅನ್ನು ನೀವು ಮಾಡ್ಕೊಳ್ಳಿ, ನಿದ್ದೆ ಬರಲಿಲ್ಲ ಆದ್ರೂ ನೀವು ರಿಲ್ಯಾಕ್ಸ್ ಮಾಡಲಿಕ್ಕೆ ಟ್ರೈ ಮಾಡಿ ಮಲ್ಕೊಳ್ಳಿಕ್ಕೆ. ಆ್ಯಂಡ್ ಈ ಮಲ್ಕೊಳ್ಳೋ ಟೈಮಲ್ಲಿ ಯಾವುದೇ ಗ್ಯಾಜೆಟ್ಸ್ ಆಗಲಿ, TV ಆಗಲಿ, ಮೊಬೈಲ್ ಆಗಲಿ, ಎಕ್ಸೆಟ್ರಾ ದೂರ ಇರಿ. ಆ್ಯಂಡ್ ಮೆಡಿಟೇಷನ್ನೋ ಯೋಗನೋ ಒಂದು ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡುವಂಥ ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡ್ಕೊಳ್ಬೋದು. ನೀವು ಬಹಳ ಮದ್ಯಪಾನ ಮಾಡ್ತಾ ಇದ್ರೆ ಅಥವಾ ಬಹಳ ಟೀ, ಕಾಫಿ ಎಕ್ಸೆಟ್ರಾ ಜಾಸ್ತಿ ಕುಡಿತಾ ಇದ್ರೆ ಅದರ ಕ್ವಾಂಟಿಟಿಯನ್ನು ಲಿಮಿಟ್ ಮಾಡಲೇಬೇಕು. ಸ್ಮೋಕ್ ಮಾಡ್ತಾ ಇದ್ರೆ ಅದನ್ನು ಸಹ ಬಿಡಬೇಕಾಗತ್ತೆ. ಕೆಲವೊಂದು ಚೇಂಜಸ್ ನೀವು ಮಾಡ್ಬೋದು, ಸೊ ದ್ಯಾಟ್ ಈ ಟ್ರಾನ್ಸಿಷನ್ ಏನಾಗುತ್ತೆ, ಈ ಪೆರಿಮೆನೋಪಾಸಿಂದ ಮೆನೋಪಾಸಿಗೆ ನಾವೇನು ಹೋಗ್ತಾ ಇರ್ತೇವೆ ಅದು ಸ್ವಲ್ಪ ಸ್ಮೂತ್ ಆಗಿರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ, ನಿಮ್ಮ ಸಿಂಪ್ಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಕೆಲವೊಂದು ಥಿಂಗ್ಸನ್ನು ನಾವು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ, ಬಟ್ ಯಸ್, ನಾವು ಆ ಟ್ರಾನ್ಸಿಷನ್ ಅನ್ನು ಸ್ಮೂತ್ ಮಾಡ್ಕೊಳ್ಬೋದು, ಅದನ್ನು ಕಂಫರ್ಟೇಬಲ್ ಮಾಡ್ಕೊಳ್ಬೋದು. ಸೊ ಈ ಯಂಗ್ ವಿಮೆನ್ ಏನಿರ್ತಾರೆ, ಇನ್ ದ ಏಜಸ್ ಆಫ್ ಲೇಟ್ 30s ಇರ್ಬೋದು, ಅರ್ಲಿ 40s ಇರ್ಬೋದು, ಅವರಿಗೆ ಈ ಥರದ ಸಿಂಪ್ಟಮ್ಸ್ ಎಲ್ಲ ಬಂದಾಗ ಸ್ವಲ್ಪ ಟೈಮ್ಸಲ್ಲಿ ಅವರು ಕನ್ಫ್ಯೂಸ್ಡ್ ಆಗಿಬಿಡ್ತಾರೆ. ಸೊ ಇದು ಪೆರಿಮೆನೋಪಾಸಲ್ ಸಿಂಪ್ಟಮ್ ಸಹ ಇರ್ಬೋದು. ನಿಮಗೆ ಯಾವುದೇ ಈ ಥರ ಸಿಂಪ್ಟಮ್ಸ್ ಇದೆ, ನೀವು ಏನೇ ಮಾಡಿದರೂ ನಿಮಗೆ ಈ ಥರ ಕಡಿಮೆ ಆಗ್ತಾ ಇಲ್ಲ, ನೀವು ಹೋಮ್ ರೆಮಿಡೀಸ್ ಟ್ರೈ ಮಾಡಿದ್ರಿ, ಔಷಧಿಗಳನ್ನು ಟ್ರೈ ಮಾಡಿದ್ರಿ, ಬಟ್ ನಿಮಗೆ ಈ ಥರ ಒಂದು ಟರ್ಮಾಯಿಲ್ ಇದೆ, ನಿಮಗೆ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲದಿದ್ದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಭೇಟಿ ಆಗಬೇಕು, ಇದರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಇವೆಲ್ಲದಕ್ಕೂ ಟ್ರೀಟ್ಮೆಂಟ್ ಸಹ ಇರ್ತವೆ. ಆ್ಯಂಡ್ ನೀವು ಅಡಿಕ್ವೇಟ್ ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ನಿಮ್ಮ ಲಕ್ಷಣಗಳಾಗಲಿ, ನಿಮ್ಮ ಲೈಫ್ ಆಗಲಿ ಬಹಳ ಸ್ಮೂತ್ ಆಗಿರುತ್ತೆ. ಸೊ ದ್ಯಾಟ್ ನೀವು ಈ ಥರದ ಸಿಂಪ್ಟಮ್ಸನ್ನು ಚೆನ್ನಾಗಿ ಕೋಪಪ್ ಮಾಡ್ಬೋದು, ಡೀಲ್ ಮಾಡ್ಬೋದು.
ಸೊ ದಟ್ ಈಸ್ ಆಲ್ ಅಬೌಟ್ ದ ಪೆರಿ ಮೆನೋಪಾಸಲ್ ಸಿಂಪ್ಟಮ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.